ರೇಣುಕಾಸ್ವಾಮಿ ಕೊಲೆಯಾಗಿ ಇವತ್ತಿಗೆ ಒಂದು ತಿಂಗಳು ಭರ್ತಿಯಾಗಿದೆ. ಈ ಮಧ್ಯೆ ತನಿಖೆಗೆ ಸಂಬಂಧಿಸಿದಂಥ ಒಂದು ಡೀಟೇಲ್ ಈಗ ಸಿಗ್ತಾ ಇದೆ. ಅಂತಿಮ ಹಂತ ತಲುಪಿದೆಯಾ ರೇಣುಕಾ ಕೊಲೆ ಕೇಸ್ನ ತನಿಖೆ ಅನ್ನೋ ವಿಚಾರ. ಚಾರ್ಜ್ಶೀಟ್, ದೋಷಾರೋಪಣ ಪಟ್ಟಿ ಸಲ್ಲಿಸೋದಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಚಾರ್ಜ್ಶೀಟ್ ಸಲ್ಲಿಕೆಗೆ ಸಿದ್ಧತೆಯಾಗ್ತಿದೆ ಅಂತ ಪರಮೇಶ್ವರ್ ಅವರೇ ಹೇಳಿದ್ದಾರೆ, ಗೃಹ ಸಚಿವರು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಯಾರನ್ನ ಕೂಡ ನಾವು ರಕ್ಷಣೆ ಮಾಡಲ್ಲ, ಯಾರನ್ನೂ ರಕ್ಷಣೆ ಮಾಡೋ ಅಗತ್ಯನೂ ಇಲ್ಲ ಅಂತ ಪರಮೇಶ್ವರ್ ಪ್ರತಿಕ್ರಿಯಿಸಿದ್ದಾರೆ. ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ, ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ, ಅದು ಸಫಿಷಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದೂ ಇಲ್ಲ. ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ, ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ, ಅದು ಸಫಿಷಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದೂ ಇಲ್ಲ. ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ, ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ಅದಕ್ಕೆ ಆದಂಥ ಪ್ರೊಸೀಜರಲ್ಲಿ ಇದು ಇದೆ, ಅದು ಸಫಿಷಿಯಂಟ್ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಆನಂತರ ಚಾರ್ಜ್ ಶೀಟ್ ಮಾಡ್ತಾರೆ. ಇದರಲ್ಲಿ ನಾನು ಮೊದಲೇ ಹೇಳಿದ್ದೇನೆ, ಯಾರನ್ನು ರಕ್ಷಣೆ ಮಾಡುವಂಥ ಅಗತ್ಯನೂ ಇಲ್ಲ, ಮಾಡೋದೂ ಇಲ್ಲ. ಅಲ್ಲ ರೀ, ಆರೋಪಿಗಳನ್ನ ಅರೆಸ್ಟ್ ಮಾಡಿ ಇವತ್ತು ಇದು ತನಿಖೆಗಳು ಎವಿಡೆನ್ಸ್ಗಳು ಕಲೆಕ್ಟ್ ಆಗ್ತಾ ಇದೆ, ಅದಾದಮೇಲೆ ಚಾರ್ಜ್ ಶೀಟು ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.